basic of chemistry. Now discuss the first one is atom. Right? See what is atom? Okay? See, atom means the smallest individual particles or core as atom. The smallest individual particle of an element is called as an atom. What? See, I'm gonna put here, okay? See here. This is atom. Then nucleus. Right? Here, in this nucleus contains both proton and neutron. Both proton and neutron. Electron. The electron is revolved around the nucleus. Right? It is an atom. Atom. Okay. Example of proton. See, hydrogen is the atom. Nitrogen is the atom. Right? Oxygen. Oxygen and the other atoms also are in the way. Is it clear? Okay, see, on the basis of this concept, first we discuss the atomic mass. See, how to calculate the atomic mass. Okay, now we discuss about atomic mass. Atomic mass. Right? See, atomic mass means the ratio of average atomic mass of an atom of an element. To the 1 by 12 mass of an atom of carbon. Right? This is atomic mass. Okay? Define atomic mass as a carrier. Atomic mass means the average atomic mass of an atom of an element to the 1 by 12 mass of an atom of carbon 12. That is called as atomic mass. Okay? See, dear students, we know that the atoms are the smallest particles. Atoms are smallest particles. But see, they are extremely very small. If the absolute mass of an atom is not used in the chemical calculation, okay, tumba chikka agirthakanta atomic mass navu easy agi calculate madakke agala, it is not used in the chemical calculation. That's why in any atoms to calculate the atomic mass by use as it is the standard form of carbon 12. Okay, the standard form of carbon 12. Okay, this is the atomic mass. Atomic mass means the average atomic mass of an atom of an element to the 1 by 12 mass of an atom of carbon 12. That is called as atomic mass. Right? See, already we know that atom and molecule. Right? See, molecule means, what do you mean by molecule? Molecule is a variable. See here, molecule. Molecule means that it is made up of two or more same or
ಓಕೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ ಗಳು ಕಂಬೈನ್ ಆಗಿ ಫಾರ್ಮೇಷನ್ ಮಾಡ್ತಕ್ಕಂಥದ್ದು ನಾವು ಏನಂತ ಕರಿತೀವಿ ಮಾಲಿಕ್ಯೂಲ್ ಅಂತ ಕರಿತೀವಿ ಮೀನ್ಸ್ ದಟ್ ದ ಕಾಂಬಿನೇಷನ್ ಆಫ್ ಟು ಆರ್ ಮೋರ್ ಆಟಮ್ಸ್ ದಟ್ ಈಸ್ ಕಾಲ್ಡ್ ಆಸ್ ಮಾಲಿಕ್ಯೂಲ್ ರೈಟ್ ಸಿ ಹಿಯರ್ ಫಾರ್ ಎಕ್ಸಾಂಪಲ್ ಸಿ H2 ಇಸ್ ಎ ಮಾಲಿಕ್ಯೂಲ್ ರೈಟ್ ಹಿಯರ್ N2 ಇಸ್ ಆಲ್ಸೋ ಮಾಲಿಕ್ಯೂಲ್ ರೈಟ್ H2O ಇಸ್ ಆಲ್ಸೋ ಮಾಲಿಕ್ಯೂಲ್ ಅಂಡ್ ಒನ್ ಮೋರ್ ಎಕ್ಸಾಂಪಲ್ ಸಿ ಅಮೋನಿಯಾ ಇಸ್ ಆಲ್ಸೋ ಮಾಲಿಕ್ಯೂಲ್ ಓಕೆ ಸಿ ಹಿಯರ್ ಆಲ್ ದೀಸ್ ಎಕ್ಸಾಂಪಲ್ ಹಿಯರ್ ದ ಟೂ ಹೈಡ್ರೋಜನ್ ಒನ್ ಹೈಡ್ರೋಜನ್ ಆಟಮ್ ಇಸ್ ಅಟ್ಯಾಚ್ಡ್ ಟು ದಿ ಅದರ್ ಹೈಡ್ರೋಜನ್ ಟು ಫಾರ್ಮ್ ಎ H2 ಮಾಲಿಕ್ಯೂಲ್ ದಿ ಸೇಮ್ ಎಲಿಮೆಂಟ್ಸ್ ಸೇಮ್ ಆಟಮ್ಸ್ ಆರ್ ಕಂಬೈನ್ ಟು ಈಚ್ ಅದರ್ ಟು ಫಾರ್ಮ್ ಎ ಮಾಲಿಕ್ಯೂಲ್ ರೈಟ್ ಹಿಯರ್ ಆಲ್ಸೋ ಸೇಮ್ ಎಲಿಮೆಂಟ್ಸ್ ಆರ್ ಕಂಬೈನ್ ಬಟ್ ಹಿಯರ್ ಡಿಫರೆಂಟ್ ಆಟಮ್ಸ್ ಏನಾಗಿದ್ದಾವೆ ಕಂಬೈನ್ ಫಾರ್ಮ್ ಆಗಿರ್ತಕ್ಕಂಥದ್ದು ನಾವು ನೋಡ್ತಿದೀವಿ ಟು ಫಾರ್ಮ್ ಎ ವಾಟರ್ ಫಾರ್ಮೇಷನ್ ಹಿಯರ್ ಟೂ ಆಟಮ್ಸ್ ಹೈಡ್ರೋಜನ್ ಇದೆ ಹಿಯರ್ ಒನ್ ಆಟಮ್ಸ್ ಏನಿದೆ ಆಕ್ಸಿಜನ್ ಇರ್ತಕ್ಕಂಥದ್ದು ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಏನಾಗಿದೆ ಕಂಬೈನ್ ಆಗಿತ್ತು ಫಾರ್ಮ್ ಎ ಮಾಲಿಕ್ಯೂಲ್ ಫಾರ್ಮೇಷನ್ ಆಗಿರ್ತಕ್ಕಂಥದ್ದು ಇಟ್ ಮೀನ್ಸ್ ದಟ್ ಮಾಲಿಕ್ಯೂಲ್ ಮೀನ್ಸ್ ಇಸ್ ಎ ಮೇಡ್ ಅಪ್ ಆಫ್ ಟೂ ಆರ್ ಮೋರ್ ಸೇಮ್ ಆಗಿರುವಂತಹ ಡಿಫ್ರೆಂಟ್ ಎಲಿಮೆಂಟ್ಸ್ ಆಗಿರ್ಬೋದು ಕಾಂಬಿನೇಷನ್ಸ್ ಆಫ್ ಟು ಆರ್ ಮೋರ್ ಸೇಮ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಟು ಕಂಬೈನ್ ಟು ಈಚ್ ಅದರ್ ಟು ಫಾರ್ಮ್ ಎ ಮಾಲಿಕ್ಯೂಲ್ ರೈಟ್ ಸಿ ಅಂಡ್ ದೆನ್ ವಿ ಮೂವ್ ಆನ್ ಟು ಮಾಲಿಕ್ಯುಲರ್ ಮಾಸ್ ರೈಟ್ ಸಿ ಆಲ್ರೆಡಿ ವಿ ನೋ ದಟ್ ಆಟೋಮಿಕ್ ಮಾಸ್ ಮೀನ್ಸ್ ದ ಅವರೇಜ್ ಆಟೋಮಿಕ್ ಮಾಸ್ ಆಫ್ ಆನ್ ಆಟಮ್ ಆಫ್ ಆನ್ ಎಲಿಮೆಂಟ್ ಟು ದಿ 1/12 ಮಾಸ್ ಆಫ್ ಆನ್ ಆಟಮ್ ಆಫ್ ಕಾರ್ಬನ್ 12 ದಟ್ ಈಸ್ ಕಾಲ್ಡ್ ಆಸ್ ಆಟೋಮಿಕ್ ಮಾಸ್ ಬಟ್ ಹಿಯರ್ ವಾಟ್ ಈಸ್ ಮೀನಿಂಗ್ ಆಫ್ ಮಾಲಿಕ್ಯುಲರ್ ಮಾಸ್ ಮೀನ್ಸ್ ದ ರೇಷಿಯೋ ಆಫ್ ದಿ ಮಾಲಿಕ್ಯೂಲ್ ಆಫ್ ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಮಾಲಿಕ್ಯೂಲ್ ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಆಫ್ ಸಬ್ಸ್ಟೆನ್ಸಸ್ ಟು ದಿ 1/12 ಮಾಸ್ ಆಫ್ ಆನ್ ಆಟಮ್ ಆಫ್ ಕಾರ್ಬನ್ 12 ದಟ್ ಈಸ್ ಕಾಲ್ಡ್ ಆಸ್ ಮಾಲಿಕ್ಯುಲರ್ ಮಾಸ್ ಮೀನ್ಸ್ ದ ಮಾಸ್ ಆಫ್ ಒನ್ ಮಾಲಿಕ್ಯುಲ್ ಆಫ್ ಸಬ್ಸ್ಟೆನ್ಸಸ್ ಟು ದಿ 1/12 ಮಾಸ್ ಆಫ್ ಆನ್ ಆಟಮ್ ಆಫ್ ಕಾರ್ಬನ್ 12 ದಟ್ ಈಸ್ ಕಾಲ್ಡ್ ಆಸ್ ಮಾಲಿಕ್ಯುಲರ್ ಮಾಸ್ ಸಿ ಲೆಟ್ ಅಸ್ ಕನ್ಸಿಡರ್ ಆಸ್ ಸಿ ಹೌ ಟು ಕ್ಯಾಲ್ಕುಲೇಟ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ಯುವರ್ ಕಾಂಪೌಂಡ್ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಸಿ ವಾಟರ್ ರೈಟ್ ಇಟ್ ಇಸ್ ಎಕ್ಸಾಂಪಲ್ ಫಾರ್ ಮಾಲಿಕ್ಯೂಲ್ ರೈಟ್ ಓಕೆ ಸಿ ಹೌ ಟು ಕ್ಯಾಲ್ಕುಲೇಟ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಸಿ ಇನ್ ಗಿವನ್ ಮಾಲಿಕ್ಯೂಲ್ ಟೂ ಆಟಮ್ಸ್ ಆಫ್ ಹೈಡ್ರೋಜನ್ ಅಂಡ್ ಒನ್ ಆಟಮ್ಸ್ ಆಫ್ ಆಕ್ಸಿಜನ್ ಇಸ್ ಇಟ್ ಕ್ಲಿಯರ್ ಟೂ ಆಟಮ್ಸ್ ಆಫ್ ಹೈಡ್ರೋಜನ್ ಒನ್ ಆಟಮ್ಸ್ ಆಫ್ ಆಕ್ಸಿಜನ್ ರೈಟ್ ಸೋ ದಟ್ ಕ್ಯಾನ್ ರೈಟ್ ಲೈಕ್ ದಿಸ್ ಹಿಯರ್ ಟೂ ಆಟಮ್ಸ್ ಆಫ್ ಹೈಡ್ರೋಜನ್ ಹಿಯರ್ ಟೂ ಇನ್ ಟು ನೆಕ್ಸ್ಟ್ ಇಟ್ಸ್ ಅಟೋಮಿಕ್ ಮಾಸ್ ಇಸ್ 1.008 ರೈಟ್ ಪ್ಲಸ್ ಸಿಯರ್ ಒನ್ ಆಟಮ್ಸ್ ಆಫ್ ಆಕ್ಸಿಜನ್ ಮೀನ್ಸ್ ದಟ್ ಒನ್ ಇನ್ ಟು ಇಟ್ಸ್ ಅಟೋಮಿಕ್ ವೇಟ್ ಇಸ್
60. Here is 18.016 kmu. This is the molecular mass of water. Molecular mass of water. Here amu is atomic mass unit. Here 1 amu means 1.6 into 10 to the power of minus 21 kg. 1 amu means 1 atomic mass unit means 1.6 into 10 to the power of minus 27 kg. Amu is a unit of atomic mass. Unit of atomic mass. Okay? Are you understand? See how to calculate the molecular mass. Molecular mass of water, molecular mass of water. Let us consider here this water molecule. Consider what one, right? If two atoms in the hydrogen, right? That's why let us consider the 2 into hydrogen. Each hydrogen in atomic mass is 1.008. This is specific, right? Then plus and remaining 1 oxygen atom, right? 1 oxygen atom here, 1 into its atomic mass is 60. Totally, it's 18.016 amu atomic mass unit. This is the molecular mass. Molecular mass of water. Molecular mass of water. Is it clear? Okay. Next, we move on to symbol. Symbol. Right? Symbol. Generally, oxygen. Oxygen symbol and O and B. Nitrogen symbol and N and N. See, what is the meaning of symbol? Symbol. Right? Symbol means the abbreviation used for the name of elements. The abbreviation used for a name of elements. Name of elements. This term is called as a symbol. Is it clear? For example, usually you know that. For example, see oxygen. Right? Which is an element, right? And one more example, nitrogen. Nitrogen. Okay. See how to consider a symbol. The first letter. The first letter of an element. Element in a first letter on the name symbol lagi consider markabi. In this oxygen. In this oxygen, the first letter, which one? O. O na name martyre oxygen symbol lagi consider markabi. The first letter of an element. Similarly, in nitrogen, right? In nitrogen, the first letter which one? Nitro. And then N. N is the symbol of nitrogen. Suppose in case, when two or more atoms have, or elements have more upper and same capital letters and first and second. First letter kuda same agirabodu athwa second letter kuda adane agirabodu same agirabodu. Hagiddage how to consider as a symbol of an element. Okay? Suppose in case of two or more elements have same begins letter enagidre same agidre avaga navu en martivi aa tara navu consider madabodu. For example, I will consider one of them. Calcium. Calcium. One more example. Cadmium. Cadmium. Example. Okay. Na? Here, in these two elements, in calcium, the first element in the beginning letter C. Same. Illikuda cadmium kuda C C alva. Right? In second letter yenagutande illi kuda enide A ide illi kuda A. Both are same. But how to consider the symbol of these two elements?
which one is the prominent letter is added. ಈ ತರ ಏನಾದ್ರು ಸಿಚುವೇಶನ್ ಇದ್ರೆ ದ ಪ್ರಾಮಿನೆಂಟ್ ಲೆಟರ್ ನಾವೇನ್ ಮಾಡಬೇಕು ಕನ್ಸಿಡರ್ ಮಾಡಬೇಕು ಟು ಅವಾಯ್ಡ್ ದಿ ಕನ್ಫ್ಯೂಷನ್ ಕನ್ಫ್ಯೂಷನ್ ಸಿ ಇನ್ ದಿಸ್ ಕ್ಯಾಲ್ಸಿಯಂ ದ ಸಿಂಬಲ್ ಇಸ್ ಸಿ ಎ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಬಟ್ ಇಲ್ಲಿ ಕ್ಯಾಡ್ಮಿಯಂ ಅಲ್ಲಿ ದ ಪ್ರಾಮಿನೆಂಟ್ ಲೆಟರ್ ಇಸ್ ಡಿ ಡಿ ನ ನಾವು ಕನ್ಸಿಡರ್ ಮಾಡ್ತಕ್ಕಂಥದ್ದು ಓಕೆ ಸಿ ಎ ಇಸ್ ದಿ ಸಿಂಬಲ್ ಆಫ್ ಕ್ಯಾಲ್ಸಿಯಂ ಸಿ ಡಿ ಇಸ್ ದಿ ಸಿಂಬಲ್ ಆಫ್ ಕ್ಯಾಡ್ಮಿಯಂ ಸಪೋಸ್ ಏನಾದ್ರು ಫಸ್ಟ್ ಅಂಡ್ ಸೆಕೆಂಡ್ ಲೆಟರ್ಸ್ ಸೇಮ್ ಆಗಿದ್ರೆ ದ ಪ್ರಾಮಿನೆಂಟ್ ಲೆಟರ್ ನಾವೇನ್ ಮಾಡ್ತೀವಿ ಆಡ್ ಮಾಡ್ತೀವಿ ಬಿಕಾಸ್ ಟು ಅವಾಯ್ಡ್ ದಿ ಕನ್ಫ್ಯೂಷನ್ ಕನ್ಫ್ಯೂಷನ್ ಓಕೆ ಸಿ ಆನ್ ದ ಬೇಸಿಸ್ ಆಫ್ ದಿಸ್ ಕಾನ್ಸೆಪ್ಟ್ ವಿ ಡಿಸ್ಕಸ್ ದಿ ಟೋಟಲಿಕ್ ನಂಬರ್ ಅಂಡ್ ನೇಮ್ ಆಫ್ ಆನ್ ಎಲಿಮೆಂಟ್ ಅಂಡ್ ಸಿಂಬಲ್ ಡಿಸ್ಕಸ್ ಒನ್ ಬೈ ಒನ್ ಓಕೆ The first one is atomic number. Second, name of element. The third one is symbol. Third one is symbol. Right? Okay, the first one, the atomic number, 1, right? The name of element, the name of an element. The first one is hydrogen, right? The symbol of hydrogen is H. Next, the atomic number, 2. Element is helium. The name of symbol He. The atomic number 3. Lithium. Right? The symbol is Li. The fourth atomic number 4. Beryllium. The symbol is BE. Is it right? Next, fifth one, boron. The symbol is B. Okay. Next, sixth one, carbon. Symbol C. Next, seventh one, nitrogen. Right? The symbol N. Okay? Similarly, eighth one, oxygen. The symbol O. Okay? Next, ninth one, fluorine. The symbol F. Next, 10th one, the atomic number 10, neon, right, the symbol Ne, the atomic number 11, sodium, the symbol of sodium is N, A, 12, Magnesium. Right? Its symbol is Mg. Okay? 30. Aluminium. Right? Its symbol is Al. Okay? Next. 14. Atomic number 14, silicon, its symbol is Si. Next, 15, atomic number 15 is phosphorus, the symbol of phosphorus is P.
60, okay. Here sulfur, sulfur, the symbol of sulfur is yes. Next 70, lottery number, chlorine, chlorine, symbol Cl, okay. Next 80, lottery number 80, argon, argon, symbol of argon is Ar. Next 90, potassium, potassium, okay, symbol of potassium K. Next the atomic number 20, okay, calcium, calcium, right, calcium symbol is Ca. Next 21, scandium, scandium, okay, scandium symbol yes C. 22, titanium, titanium, its symbol is Ti. 23, vanadium, vanadium, its symbol is V, okay. 24, chromium, chromium, its symbol, is Cr. Next 25, manganese, manganese, right, its symbol is Mn. Next 26, iron, right, its symbol Fe, okay. And remaining 27, atomic number 27, cobalt, cobalt, the symbol of cobalt C, base O, right. Next 28, nickel, nickel, okay, symbol is Ni, okay. Next 29, copper, copper, symbol is Cu. 30 element is zinc, zinc, symbol is Zn, right. These are some symbolic representation of elements, elements. These are the most important point of view from 1 to 30 elements, right. Okay, here 18 is oxygen, is O, 9 is fluorine, and 10 is neon, 11 sodium, 12 magnesium, 13 aluminium, 14 silicon, 15 phosphorus, 16 sulfur, yeah, like this. The most important symbolic representation of elements. Elements, right? Here, symbol means the abbreviation used for the naming of elements, the naming of elements, the term is called as symbol, symbol, this is about symbol, right.